Hello friends, my channel is Swagata. Ivattu nanu papai kaiya parota maadta idini. Papai kai galanu herisi ittkondidini. Svalpa tuppa hakta idini. Hasimenchu. Shunti turi, papai turi, salpa huri bekodu, salpa uppu mattu sakre, dhaniya jeera podi, garam masala bekare hakkobodu, hakkota illa. Salpa kottamari salpa ಆಮೇಲೆ ಸ್ವಲ್ಪ ಹುರಿದ ಕಡಲೆ ಹಾಕೋತ ಇದ್ದೀನಿ ಒಂದು ಟೇಬಲ್ ಚಮಚ ಅದು ನೀರೆಲ್ಲ ಹರಲಿಕ್ಕೆ ಹುರಿದ ಕಡಲೆ ಸ್ಟಫಿಂಗ್ ಇಗೆ ಎರಡು ಪೀಸು ಲೆಟ್ಟಿಸ್ ಕೊತ್ತೀನಿ ಸ್ವಲ್ಪ ಹಲ್ಕಾಗಿ ಇದನ್ನು ಲಟ್ಟಿಸ್ಕೋಬೇಕು ಎಣ್ಣೆ ಹಾಕೋತಾ ಇದ್ದೀನಿ ಆಮೇಲೆ ಊಟ ಮಾಡಬೇಕು Thank you.
ಎಣ್ಣೆ ತುಪ್ಪ ಇಂದ ಬೆರು ಹಾಕಬಹುದು. ಪಪ್ಪಾಯಿ ಪರೋಟ ತಯಾರಾಗಿದೆ. ಕಚ್ಚಾ ಪಪ್ಪಾಯಿದ ಉಪಯೋಗಗಳು. ಇದು ಹೊಟ್ಟೆ ಸಮಸ್ಯೆಗೆ ಕಚ್ಚಾ ಪಪ್ಪಾಯಿ ತುಂಬ ಒಳ್ಳೆಯದು. ಗ್ಯಾಸ್ ಆಗೋದಿಲ್ಲ. ಇದರಲ್ಲಿ ವಿಟಮಿನ್, ಆಂಜಿನ್, ವಿಟಮಿನ್ ಎ, ಸಿ, ಪೊಟ್ಯಾಸಿಯಂ, ಮ್ಯಾಗ್ನೀಷಿಯಂ ಎಲ್ಲ ಇದೆ. ಅದು ಇದು ಶುಗರ್ ರೋಗಿಗಳಿಗೆ, ಡಯಾಬಿಟಿಕ್ಸ್ ರೋಗಿಗಳಿಗೆ ತುಂಬ ಒಳ್ಳೆಯದು. ಫೈಬರ್ ಜಾಸ್ತಿ ಇದೆ. ವೀಕ್ ಆಗಿರುವ ವ್ಯಕ್ತಿಗೆ ಈ ಕಚ್ಚಾ ಪಪ್ಪಾಯಿ ಒಳ್ಳೆಯದು. ಗ್ಯಾಸ್ ಆಗೋದಿಲ್ಲ. ವಿಷಾಣುಗಳನ್ನು ಹೊರಹಾಕುವುದು. ವೇಟ್ ಹೆಚ್ಚಾದರೆ ವೇಟನ್ನು ರೆಡ್ಯೂಸ್ ಮಾಡಲು ಇದು ಒಳ್ಳೆಯದು. ಕ್ಯಾನ್ಸರ್ ರೋಗಿಗಳಿಗೆ ಒಳ್ಳೆಯದು. ಬಾಳಂತೆ ಸ್ತ್ರೀಯರಿಗೆ ಹಾಲು ಹೆಚ್ಚಾಗಲು ಕಚ್ಚಾ ಪಪ್ಪಾಯಿ ಒಳ್ಳೆಯದು. ಇದು ಇಮ್ಯೂನಿ ಸಿಸ್ಟಮನ್ನು ಹೆಚ್ಚು ಮಾಡುವುದು, ಪಾಚಕತಂತ್ರ ಸರಿ ಇಡುವುದು. ಇದನ್ನು ತಿಂದರೆ ಥಂಡಿ ಆಗುವಲ್ಲ, ಗ್ಯಾಸ್ ಇಲ್ಲ. ಆರ್ಥ್ರೈಟಿಸ್ ರೋಗಿಗಳಿಗೆ ಒಳ್ಳೆಯದು. ಹೆಲ್ದಿ ಲಿವರ್ ಇದರಿಂದ ಉಂಟಾಗುವುದು. ಯೂರಿನ್ ಇನ್ಫೆಕ್ಷನ್ ಆದರೆ ಇದು ಒಳ್ಳೆಯದು, ಹಾಗೂ ಬೋನಿನ ಹೆಲ್ತಿಗೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು.